ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮುಂದಿನ ವರ್ಷ ಜನವರಿವರೆಗೂ ಚಿತ್ರಮಂದಿರ ಓಪನ್ ಆಗೋದು ಡೌಟ್. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಚಿತ್ರಮಂದಿರ ಓಪನ್ ಮಾಡುವುದಿಲ್ಲ. ಸರ್ಕಾರ ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕರ್ನಾಟಕ ಚಲನಚಿತ್ರ ಪ್ರದರ್ಶಕರ ಮಹಾಮಂಡಳಿಯ ಅಧ್ಯಕ್ಷರಾದ ಆರ್ ಆರ್ ಓದಗೌಡರ್ ಹೇಳಿದರು. ನಗರದ ಗಾಯತ್ರಿ ಚಿತ್ರಮಂದಿರದಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಾವು ಚಿತ್ರಮಂದಿರ ಓಪನ್ ಮಾಡುವುದಿಲ್ಲ. ನವೀಕರಿಸಿ ಶುಲ್ಕವನ್ನು ಸರ್ಕಾರ ಹೆಚ್ಚಿಸಿದೆ. ಇದರ ಬಗ್ಗೆ ದಕ್ಷಿಣ ಭಾಗದ ಎಲ್ಲ ಸದಸ್ಯರ ಸಭೆ ನಡೆಸಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಒಂದು ಸಭೆ ನಡೆಸಿದ್ದೇವೆ. ಸಭೆ ನಡೆಸಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದೇವೆ. ಇದರಿಂದ ಎಲ್ಲ ಚಿತ್ರ ಪ್ರದರ್ಶಕ ಮಾಲೀಕರಿಗೂ ತೊಂದರೆಯಾಗಿದೆ. ನಮಗೆ ಲೈಸೆನ್ಸ್ ರಿನ್ಯೂವಲ್ ಆಗೋದು 5 ವರ್ಷಕ್ಕೊಮ್ಮೆ. ಇದರಿಂದ ಎಲ್ಲರಿಗೂ ತೊಂದರೆಯಾಗುತ್ತೆ. ಇದರ ಬಗ್ಗೆ ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ, ಆದರೂ ಇನ್ನೂ ನಮ್ಮ ಬೇಡಿಕೆ ಈಡೇರಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ತಡವಾಗಿದೆ ಎಂದು ತಿಳಿದುಕೊಂಡಿದ್ದು, ಆದರೆ ಪ್ರಾಪರ್ಟಿ ತೆರಿಗೆ ಪಾಲಿಕೆ ವತಿಯಿಂದ ಒಂದು ರೀತಿಯಲ್ಲಿ ಇಲ್ಲ. ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಒಂದೊಂದು ರೀತಿ ಇದೆ ಅಂತ ಬೇಸರ ವ್ಯಕ್ತಪಡಿಸಿದರು.